ರಾಯಭಾಗ ತಾಲೂಕಿನ ಹಳೆ ದಿಗ್ಗೇವಾಡಿ ಗ್ರಾಮಕ್ಕೆ ಶಾಸಕ ಡಿಎಂಐ ಹೊಳೆ ಭೇಟಿ ನೀಡಿ ಕೃಷ್ಣಾ ನದಿ ನೀರಿನ ಮಟ್ಟವನ್ನು ವೀಕ್ಷಿಸಿದರು. ಕೃಷ್ಣಾ ನದಿ ನೀರಿನ ಪ್ರಮಾಣ ಹೆಚ್ಚಿಸಿದ್ದು ಪ್ರವಾಹದ ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯ ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದು ಸುರಕ್ಷಿತವಾಗಿ ಇರಬೇಕೆಂದು ಶಾಸಕ ಡಿಎಂಐ ಹೊಳೆ ಹೇಳಿದರು. ರವಿವಾರ ತಾಲೂಕಿನ ಭಾವನ ಸವದತ್ತಿ ದಿಗ್ಗಿವಾಡಿ ಜಲಾಲಪುರ ಮತ್ತು ಬೀರಡಿ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ಮಾಡಿ ಅಲ್ಲಿನ ಜನರಿಗೆ ಧೈರ್ಯ ಹೇಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಾಡಳಿತದೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಕೈಜೋಡಿಸಬೇಕೆಂದರು. ತಹಸೀಲ್ದಾರ್ ಸುರೇಶ್ ಮುಂಜೆ ಮಾತನಾಡಿ, ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ನದಿಗಳಿಂದ ನೀರು ಬಿಡುತ್ತಿರುವುದರಿಂದ ನದಿ ದಂಡೆಯಲ್ಲಿರುವಂತಹ ಜನರ ಸುರಕ್ಷತೆಯ ಬಗ್ಗೆ ಈಗಾಗಲೇ ತಾಲೂಕಾಡಳಿತದಿಂದ ಪ್ರವಾಹವನ್ನು ಎದುರಿಸಲು ಎಲ್ಲಾ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಇಒ ಅರುಣ ಮಾಚಕನೂರ್, ಕೃಷಿ ಅಧಿಕಾರಿ ವಿನೋದ ಮಾವರ್ಕರ್, ಪಶು ಅಧಿಕಾರಿ ಡಾಕ್ಟರ್ ಎಂಬಿ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟೆ, ರವಿ ಚೌಗ್ಲಿ, ಸಿಬಿಕೆಎಸ್ಎಸ್ಕೆ ಉಪಾಧ್ಯಕ್ಷ ತಾತ್ಯ ಸಾಬ್ ಕಾಟೆ, ಧೂಳ್ಗೌಡ್ ಪಾಟೀಲ್, ಮಹಾವೀರ್ ಪಾಟೀಲ್, ಮಹಾದೇವ್ ಗಂಗಾಯಿ, ಮಲ್ಲಪ್ಪ ಮೈಶಾಳೆ, ಸತ್ಯಪ್ಪ ಐನಾಪುರಿ, ಅಪ್ಪ ಸಾಬ್ ಮೈಶಾಳೆ, ಗಂಗಾಧರ್ ಮೈಶಾಳೆ, ಪ್ರಕಾಶ್ ಮಿರ್ಜಿ, ಅನಿಲ್ ಹಂಜೆ, ಬಸವರಾಜ್ ಡೋನ್ವಾಡೆ, ಭೋಲಾ ಕಡಾಳೆ, ಸೋಮಶೇಖರ್ ಜೋರೆ, ನಾಗರಾಜ್ ಪತ್ತಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸುಗಂಧಾದೇವಿ ಪಾದಕಂಬರಿಗೆ ಹಣೆ ಮಿಡಿದು ಇವತ್ತು ಸವದತ್ತಿ ಗ್ರಾಮದಲ್ಲಿ ಪ್ರವಾಹ ವಿಕೋಪದ ವೀಕ್ಷಕರನ್ನಾಗಿ ತಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮುಂಜೆ ಸಾಹೇಬ್ರೇ ಮತ್ತು ಚಿದಾನಂದ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂಥ ಸನ್ಮಾನಿಸಿ ಸಾಧನ ಕಾಟೆಯವರೇ, ಗ್ರಾಮದ ಹಿರಿಯರಾದಂಥ ಮಾವೀರಣ್ಣ ಪಾಟೀಲ್ ಅವರೇ ಮತ್ತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣೆ ಅಧಿಕಾರಿಯಾದಂಥ ಆಚಕ್ನೂರ್ ಅವರೇ ಹಾಗೂ ನೋಡಲ್ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿಯಾದಂಥ ಮಾವರ್ಕರ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಾಮಣ್ಣ ಕಾಟೆಯವರೇ, ಗ್ರಾಮದ ಶಿವಮುಖರಾದಂಥ ಸುಬ್ರಹ್ಮಣ್ಣ ಪಾಟೀಲ್ ಅವರೇ ಮತ್ತು ಸುತ್ತೂರು ಅಧಿಕಾರಿ ಆದಂಥ ಪಾಟೀಲ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ನವರತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಯುವಕ ಮಿತ್ರರೇ ಎಲ್ಲರಿಗೆ ನಮಸ್ಕರಿಸಿ, ಈಗಾಗಲೇ ಒಂದು ವಾರದಿಂದ ಕೃಷ್ಣಾ ನದಿ ಮಾಪುರ ಹೆಚ್ಚಾಗಿ ನಮ್ಮ ರಾಯಬಾಗ ತಾಲೂಕಿನ ನಮ್ಮ ರಾಯಬಾಗ ಮತಕ್ಷೇತ್ರದಲ್ಲಿ ಒಂದು ಐದಾರು ಗ್ರಾಮಗಳ ನೀರಿಗೆ ತುತ್ತಾಗ್ತವೆ. ಅದಕ್ಕೆ ಎಲ್ಲ ನಮ್ಮ ಸವದತ್ತಿ ಗ್ರಾಮದ ಹಿರಿಯರಿಗೆ ಏನಿದೆ ಹೊಸದಲ್ಲ, ಎರಡು ವರ್ಷಕ್ಕೊಮ್ಮೆ ಇದೆ ಬರತೈತಿ ಮಾಪುರ, ಆದರೆ ಒಂದು ಐದರಾಗ ಎರಡು ಸಾವಿರ ಐದ ಮತ್ತು ಹತ್ತೊಂಬತ್ತು ಭಾಳ ಹೆಚ್ಚು ಬಂದಿತ್ತು. ಅದಕ್ಕೆ ತಾಲೂಕಾ ಅಧಿಕಾರಿಗಳು